ಇವತ್ತು ಪ್ರತಿಮೆಗಳಿಗೆ ಬಂದು ನರೇಂದ್ರ ಮೋದಿ ಕರೆಸಿ ಯಾವ್ಯಾರ್ದೋ ಕಾಲದಲ್ಲಿ ಪ್ರತಿಮೆಗಳ ಅನಾವರಣಗಳಾಗಿದ್ದಾವೆ, ಈಗ ಕೆಂಪೇಗೌಡರು ಅನಾವರಣ ಮಾಡಿದ್ದೀರಿ. ದೇಶ ರಾಜ್ಯದಲ್ಲಿ ಹಳ್ಳಿನಲ್ಲಿ ಇವತ್ತು ಕೆಂಪೇಗೌಡರ ಪ್ರತಿಮೆ ಅನಾವರಣ ನಮ್ಮ ಜನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ, ನಿನ್ನೆ ದಿನ ಸರ್ಕಾರದ ಹಣ ಅದು, ಸರ್ಕಾರದಿಂದ ಹಣ ಖರ್ಚು ಮಾಡಿ ನೀವು ಪ್ರತಿಮೆ ಅನಾವರಣ ಮಾಡಬೇಕಾದ್ರೆ ಎಲ್ಲರನ್ನು ಕರಿಬೇಕಾದ ನಿಮ್ಮ ಧರ್ಮ ಇತ್ತು. ನಿಮ್ಮ ಪಕ್ಷದ ಕಾರ್ಯಕ್ರಮ ಆದರೆ ನೀವು ಮಾಡ್ಕೊಳ್ಳಿ, ನಿಮ್ಮ ಪಕ್ಷದಿಂದ ಮಾಡಿದರೆ, ನಮ್ಮದೇನು ತಕರಾರಿಲ್ಲ. ಇಲ್ಲಿ ಪ್ರಶ್ನೆ ನೀವು, ನಾನು ಕೇಳ್ತಕ್ಕಂಥದ್ದು, ನೀವು ಪ್ರತಿಮೆಗಳದೇನೋ ನೀವು ಮಾಧ್ಯಮದಲ್ಲ ನೋಡಿದೆ, ಒಂದು ಕಲ್ಲಲ್ಲಿ ನಾಲ್ಕಕ್ಕೆ ಉದುರಿಸ್ಬಿಟ್ರು ನರೇಂದ್ರ ಮೋದಿಯವರು ನಿನ್ನೆ ಬಂದುಬಿಟ್ಟು ಏನು ಮತ ಬ್ಯಾಂಕನ್ನು ಹಳೆ ಕರ್ನಾಟಕದ ಭದ್ರಕೋಟೆನ ಛಿದ್ರ ಮಾಡಲಿಕ್ಕೆ ಬಂದಿದ್ದಾರೆ ಅಂತೇಳಿ, ಇದು ಯಾವುದು ಸಾಧ್ಯ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಯಾವುದೋ ಒಂದು ಪ್ರತಿಮೆಗಳನ್ನು ಇವತ್ತು ಗುರುತಿಸಿ, ಇವತ್ತು ಕನಕದಾಸರದು ನಮ್ಮ ವಾಲ್ಮೀಕಿದೋ ಇಲ್ಲ ಮತ್ತಿನ್ನ ಕೆಂಪೇಗೌಡರದ್ದು ಪ್ರತಿಮೆ ಅನಾವರಣ ಮಾಡಿ ಪುಷ್ಪಾರ್ಚನೆ ಮಾಡೋದೆಲ್ಲ ಆಗಬೇಕಾಗಿರೋದು. ಇವತ್ತು ಈ ದೇಶದಲ್ಲಿ ಜೀವಂತ ಇದ್ದಾರಲ್ಲ ಪ್ರತಿಮೆಗಳು, ಇಲ್ಲಿ ನಮ್ಮ ಕಣ್ಣು ಮುಂದೆ ದಿನ ಆ ಜೀವಂತ ಪ್ರತಿಮೆಗಳಿಗೆ ಏನು ಕೊಟ್ಟಿದ್ದೀರಿ ನೀವು, ಅವ್ರ ಬದುಕನ್ನು ಏನು ಕಟ್ಕೊಟ್ಟಿದ್ದೀರಿ? ಇದು ನೀವು ಮಾಡಬೇಕಾಗಿರೋ ಕೆಲಸ. ಇದ್ರ ಮುಖಾಂತರ ಮತ ಹೊಡಿಬೋದು ನೀವು. ಪ್ರತಿಮೆಗೆ ಬಂದು ಪುಷ್ಪಾರ್ಚನೆ ಮಾಡಿದ ತಕ್ಷಣ ಮತ ಏನು ಹೊಡೆದು ಬಿಡ್ತೀರಾ? ಯಾರ ಕಲ್ಲಿಗೆ ಯಾವ ಅಕ್ಕಿ ಬೀಳ್ತೇವೆ ಅನ್ನೋದು ಇನ್ನೊಂದು 6 ತಿಂಗಳಾದ್ಮೇಲೆ ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ನಾನು ಇದರಲ್ಲಿ ನಾನು ಇದಕ್ಕೂ ಆದ್ಯತೆ ಕೊಡೋದು ಬೇಡ. ಹಲವಾರು ಸಮಸ್ಯೆಗಳಿವೆ. ನಿನ್ನೆ ದಿನ ಬಂದರು, ಕಾರ್ಯಕ್ರಮ ಮಾಡಿದ್ರು, ಹೋದರು, ಏನಾದ್ರು ಏನಾದ್ರು ರಾಜ್ಯದ ಜನತೆಗೆ ಏನಾದ್ರು ಸಂದೇಶ ಕೊಟ್ರ, ನಾನು ಮುಂದೆ ಏನು ಕೊಡ್ತೀನಿ ಅಂತ ಏನಾದರೂ ಹೇಳಿದ್ರ? ಇವತ್ತು ನಿಮ್ಮ ರೈಲ್ವೆ ಲೈನು ಏನು 2 ಲೈನ್ ಹೊಸದಾಗಿ ಬಿಟ್ರಲ್ಲ, ಈಗ ಚೆನ್ನೈ ಮೈಸೂರಿಂದ ಚೆನ್ನೈಗೆ, ಅದ್ರ ಜೊತೆಗೆ ಅದು ಯಾವುದೋ ಇನ್ನೊಂದು ಕಾಶಿಗೆ ಬಿಟ್ಟಿದ್ದಾರಲ್ವೇ. ಇದು ಆನ್ಗೋಯಿಂಗ್ ಸ್ಕೀಮ್ಗಳು, ಯಾವುದೇ ಸರ್ಕಾರಗಳಿಗೆ ಬಂದರೂ ಹೊಸ ಹೊಸ ರೈಲ್ವೆ ಲೈನ್ಗಳಿರ್ಬೋದು, ಹೊಸ ಹೊಸ ವಿಮಾನ ನಿಲ್ದಾಣಗಳಿರ್ಬೋದು, ಹೊಸ ಹೊಸ ಒಂದು ಯೋಜನೆಗಳನ್ನು ತರ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ. ಇದೇನು ಇವ್ರು ಬಂದ ತಕ್ಷಣ ರಾತ್ರೋ ರಾತ್ರಿ ಜಂತರ್ ಮಂತರ್ ಮಾಡಿ ತಂದಿದ್ದಿಲ್ಲ ಇದನ್ನ.